ಬೆಂಗಳೂರಿನಲ್ಲಿ ಸಂಜೆಯಿಂದ ಸುರಿತಾರುವಂತ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಒಂದೊಂದು ಭಾಗದಲ್ಲಿಯೂ ಕೂಡ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಎಚ್ಬಿಆರ್ ಲೇಔಟ್ ನಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಜನ ಮನೆಯಿಂದ ಹೊರಗಡೆ ಬರಲಾಗದಂತ ಸ್ಥಿತಿ ನಿರ್ಮಾಣ ಆಗಿದೆ. ಮೋರಿ ನೀರು ಮೇಲೆ ಬಂದು ರಸ್ತೆ ಎಲ್ಲ ಹೊಳೆ ಅಂತ ಆಗಿಬಿಟ್ಟಿದೆಯಂತೆ. 4ರಿಂದ 5 ಅಡಿಯಷ್ಟು ನೀರು ತುಂಬಿಕೊಂಡು ರಸ್ತೆಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಓಡಾಡೋದಕ್ಕೂ ಕೂಡ ಆಗದಂತ ಸ್ಥಿತಿ ನಿರ್ಮಾಣ ಆಗಿದೆ. ಪಾಲಿಕೆಯ ಕಾಮಗಾರಿ ವಿರುದ್ಧ ಜನರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಮ್ಮ ಪ್ರತಿನಿಧಿ ರಘುಪಾಲ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರಘುಪಾಲ್, ಸಾರ್ವಜನಿಕರು ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಆಕ್ರೋಶವನ್ನ ಹೊರಹಾಕ್ತಾರೆ, ಅಧಿಕಾರಿಗಳು ಬರ್ತಾರೆ, ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ಉಡಾಫೆ ಉತ್ತರವನ್ನ ಕೊಟ್ಟು ಹೋಗ್ತಾರೆ. ಆದರೆ ಮಳೆ ಬಂದಾಗಲೇ ಗೊತ್ತಾಗೋದು ಅಧಿಕಾರಿಗಳು ಕೊಟ್ಟಂತ ಮಾತು ಯಾವ ರೀತಿ ಅಂತ ಉಡಾಫೆ ಅನ್ನೋದು. ಸೋ ಈಗ ನೀವು ಇರುವಂತ ಭಾಗದಲ್ಲಿ ಯಾವ ರೀತಿಯಾದಂತ ಸ್ಥಿತಿ ನಿರ್ಮಾಣ ಆಗಿದೆ ವಿವರಿಸಬಹುದಾ? ನಾಗೇಂದ್ರ ಬಾಬು, ಯಾವುದೇ ಪ್ರದೇಶಗಳಲ್ಲಿ ಮಳೆ ಬಂದ್ರೆ ಸಾಕಷ್ಟು ಖುಷಿ ವ್ಯಕ್ತಪಡಿಸ್ತಾರೆ ಜನ. ಆದ್ರೆ ಬೆಂಗಳೂರಿನಲ್ಲಿ ಮಾತ್ರ ಈ ಮಳೆ ಅನ್ನೋದು ಶಾಪ ಆಗಿ ಪರಿಣಮಿಸಿರುವಂತದ್ದು. ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ನಾಗರಿಕರು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಳೆದ 2 ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ. ಈಗಲೂ ಕೂಡ ಬಿಟ್ಟು ಬಿಟ್ಟು ನಿರಂತರವಾಗಿ ಮಳೆ ಸುರಿತಿರೋ ಪರಿಣಾಮ ಸಾಕಷ್ಟು ಪ್ರದೇಶಗಳು ಜಲಾವೃತ ಆಗಿರುವಂತದ್ದು, ರಸ್ತೆಗಳ ಅಂಡರ್ ಪಾಸ್ಗಳು ನೀರು ತುಂಬಿರುವಂತದ್ದು, ಜೊತೆಗೆ ಕೆಲವೊಂದು ಏರಿಯಾಗಳಲ್ಲಿ ರಾಜಕಾಲುವೆಗಳು ತುಂಬಿ, ಒಳಚರಂಡಿಗಳು ತುಂಬಿ, ಅಲ್ಲಿನ ಚರಂಡಿ ನೀರೆಲ್ಲವೂ ಕೂಡ ರಸ್ತೆಗಳಿಗೆ ಬಂದಿರುವಂತದ್ದು. ಇದರಿಂದ ಅಕ್ಷರಶಃ ಅಲ್ಲಿ ವಾಸ ಮಾಡ್ತಿರುವಂತಹ ಜನಸಾಮಾನ್ಯರು ಸಾಕಷ್ಟು ಶಾಪ ಆಗ್ತಾ ಇದ್ದಾರೆ ಸರ್ಕಾರಕ್ಕೆ ಇರಬಹುದು, ಬಿಬಿಎಂಪಿ ಗೆ ಇರಬಹುದು. ಅಂದ್ರೆ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಗೆ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ನಾಗರಿಕರು ಮಾಡ್ತಾ ಇದ್ದಾರೆ. ಜಲಾವೃತವಾಗುವಂತಹ ಪ್ರದೇಶಗಳನ್ನ ಸರ್ಕಾರ ಬಿಬಿಎಂಪಿ ಗುರುತಿಸುತ್ತೆ. ಆದ್ರೆ ಶಾಶ್ವತ ಪರಿಹಾರ ಅನ್ನೋದು ಮರೀಚಿಕೆ ಆಗಿರುವಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸಾರ್ವಜನಿಕರು ಬಿಬಿಎಂಪಿ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿರುವಂಥದ್ದು. ಯಾಕಂದ್ರೆ ಈಗ ಸಂಜೆಯಿಂದಲೂ ಕೂಡ ಇವತ್ತು ಮಳೆ ಬರ್ತಾ ಇದೆ ಬೆಂಗಳೂರಿನಲ್ಲಿ, ಬಿಟ್ಟು ಬಿಟ್ಟು ಮಳೆ ಸುರಿತಾ ಇದೆ. ಇನ್ನೂ ಕೂಡ ಕಚೇರಿಗಳಿಂದ ಮನೆಗೆ ತೆರಳೋದಕ್ಕೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಯಾಕಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಅದಕ್ಕೆ ಪ್ರಮುಖ ಕಾರಣವೂ ಕೂಡ ಇಲ್ಲಿ ಅಂಡರ್ ಪಾಸ್ ಗಳೇನಿರುತ್ತೆ, ಈ ಅಂಡರ್ ಪಾಸ್ ಗಳಲ್ಲಿ ಒಂದು ಸಣ್ಣ ಮಳೆ ಬಂದ್ರೆ ಸಾಕು, ಮೊಣಕಾಲುದ್ದ ನೀರು ನಿಂತ್ಕೊಳ್ಳುತ್ತೆ. ಇದರಿಂದಾಗಿ ಟೂ ವೀಲರ್ಸ್ ಗಳು ಕೂಡ ಸಂಚಾರ ಮಾಡೋದು ಕಷ್ಟ ಸಾಧ್ಯ, ಜೊತೆಗೆ ಕಾರ್ಗಳು ಕೂಡ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂತ ನೀರಿನ ಮಧ್ಯೆ ವಾಹನಗಳನ್ನ ಕೂಡ ಸಂಚಾರ ಮಾಡೋದಕ್ಕೆ. ಇನ್ನು ವಿಶೇಷವಾಗಿ ಇವತ್ತು ಸೇರುವಂತಹ ಮಳೆಯನ್ನ ನಾವು ನೋಡೋದಾದ್ರೆ HBR ಲೇಔಟ್ ಏನಿದೆ, ಇಡೀ HBR ಲೇಔಟ್ ಅಕ್ಷರಶಃ ಜಲಾವೃತ ಆಗಿರುವಂಥದ್ದು. ಸುಮಾರು ಕಾರ್ಗಳೆಲ್ಲವೂ ಕೂಡ ಮುಳುಗಡೆ ಆಗಿದೆ, ಜೊತೆಗೆ ಅಲ್ಲಿನ ಜನ ಕೂಡ ಆತಂಕದಲ್ಲಿದ್ದಾರೆ ಯಾವಾಗ ನಮ್ಮ ಮನೆಗಳಿಗೆ ನೀರು ನುಗ್ಗುತ್ತೆ ಅಂತ ಹೇಳ್ಬಿಟ್ಟು. ಕೇವಲ ಮಳೆ ನೀರು ಮಾತ್ರ ಅಲ್ಲ, ರಾಜಕಾಲುವೆಗಳ ಚರಂಡಿಗಳ ಒಳಚರಂಡಿಗಳ ನೀರೆಲ್ಲವೂ ಕೂಡ ಮಿಕ್ಸ್ ಆಗಿ ಮನೆ ಒಳಗಡೆ ನುಗ್ಗುವಂತಹ ಆತಂಕವನ್ನ ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಘುಪಾಲ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ